प्रीतिया विद्यार्थिगळे नानु अहमद एस्यां सरकारी प्रथम दर्जे कॉलेज उप्पिनंगडियल्लि सहायक प्राध्यापकनागि सेवे सल्लिस्ता इद्देने इवत्तु निम्म मुंदे ऑडिटर्स ड्यूटी इन रिगार्ड टू वेरिफिकेशन ऑफ लायबिलिटीस एंब विषयदल्लि ओंदु वीडियो क्लास अन्नु प्रस्तुतपडिसलु इच्छिस्ता इद्देने ई विषयवागि ಪ್ರಥಮವಾಗಿ ಒಂದು ಕೇಸನ್ನು ನೋಡುವ ಈ ಒಂದು ವಿಷಯದಲ್ಲಿರುವಂಥ ಒಂದು ಕೇಸ್ ಆ ಕೇಸನ್ನು ನಾವು ಸ್ಟಡಿ ಮಾಡುವ ಆ ಕೇಸಲ್ಲಿ ಈ ಒಂದು ಕೇಸ್ ಯಾವುದಂದ್ರೆ ವೆಸ್ಟ್ ಮಿನಿಸ್ಟರ್ ರೋಡ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಜಿನಿಯರಿಂಗ್ ಕಂಪನಿ ಲಿಮಿಟೆಡ್ ಎಂಬ ಒಂದು ಕೇಸ್ ಕೋರ್ಟಿಗೆ ಹೋಯಿತು ಆ ಕೇಸಿನ ಅಂತಿಮ ತೀರ್ಮಾನ ಮಾಡುವಂಥ ತೀರ್ಪು ಬರುವಂಥ ಸಂದರ್ಭದಲ್ಲಿ ಆಡಿಟರ್ಸ್ ಡ್ಯೂಟಿ ವೆರಿಫಿಕೇಶನ್ ಆಫ್ ಲಯಾಬಿಲಿಟೀಸಲ್ಲಿ ಆಡಿಟರ್ಸ್ ಡ್ಯೂಟಿಯ ಬಗ್ಗೆ ಅಲ್ಲಿ ಎಂಫಸೈಸ್ ಮಾಡಲಾಗಿತ್ತು ಒತ್ತು ಕೊಡಲಾಗಿತ್ತು In this case, the auditor was liable for non-disclosure of certain liabilities in the balance sheet. Now, in the case of the auditor, the auditor is court liable. The auditor is liable. The auditor is liable. The auditor is liable. Disclosure is liable. The liabilities in the balance sheet are liable. It was held that auditor was liable for omission of liabilities from the balance sheet if such liabilities could be detected by application of reasonable care and skill unde liabilities anna sadhyavadashtu jagrate vahisi andre eshtu sadhyavo ashtu jagrate vahisi yavude liabilities galanna samanya jagrate mattu kaushalyadinda patte hacchi ಕಂಡುಹಿಡಿಯಬಹುದಾದರೆ ಅಂತಹ ಲಯಾಬಿಲಿಟೀಸ್ ಗಳನ್ನ ಬ್ಯಾಲೆನ್ಸ್ ಶೀಟ್ ಇಂದ ಬಿಟ್ಟ ಕಾರಣಕ್ಕೆ ಈ ಒಂದು ಕೇಸಲ್ಲಿ ಆಡಿಟರ್ ಅನ್ನ ಜವಾಬ್ದಾರಿಯನ್ನಾಗಿ ಹೊಣೆಗಾರನನ್ನಾಗಿ ಮಾಡಲಾಯಿತು ಇದರ ಆಧಾರದಲ್ಲಿ ನಾವು ಆಡಿಟರ್ ನ ಲಯಾಬಿಲಿಟೀಸ್ ಯಾವುದಲ್ಲ ಅಂತ ಒಂದೊಂದಾಗಿ ನೋಡ್ತಾ ಹೋಗುವ ಒಂದನೇದಾಗಿ ಸಿ ದಟ್ ಆಲ್ ದ ಲಯಾಬಿಲಿಟೀಸ್ ಆಫ್ ದ ಬಿಸ್ನೆಸ್ ಹ್ಯಾವ್ ಬಿನ್ ಇನ್ಕ್ಲೂಡೆಡ್ ಇನ್ ದ ಬ್ಯಾಲೆನ್ಸ್ ಶೀಟ್ ಇಟ್ ಈಸ್ ನಾಟ್ ಒಮಿಟೆಡ್ ಅಂದ್ರೆ ಎಲ್ಲಾ ಲಯಾಬಿಲಿಟೀಸ್ ಗಳು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಂದಿದೆ ಎಂದು ಖಾತರಿಪಡಿಸುವುದು ಖಚಿತಪಡಿಸುವುದು ನೋಡಿಕೊಳ್ಳುವುದು ಆಡಿಟರ್ನ ಲಯಾಬಿಲಿಟಿ ಆಡಿಟರ್ನ ಜವಾಬ್ದಾರಿ ಅವನ ಕರ್ತವ್ಯವಾಗಿದೆ ಎರಡನೆಯದು ಸಿ ದಟ್ ಈವನ್ ದ ಕಂಟಿಂಜೆಂಟ್ ಲಯಾಬಿಲಿಟೀಸ್ ಕಂಟಿಂಜೆಂಟ್ ಲಯಾಬಿಲಿಟೀಸ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ನ ಹೊರಗೆ ಬರುತ್ತದೆ ಬ್ಯಾಲೆನ್ಸ್ ಶೀಟ್ ನ ಟೋಟಲ್ ನ ನಂತರ ಬರೆಯಬೇಕಾದ್ರೆ ಟೋಟಲ್ ಒಟ್ಟು ಮೊತ್ತ ಬರೆದ ನಂತರ ಬರೆಯುವಂತದ್ದು ಕಂಟಿಂಜೆಂಟ್ ಲಯಾಬಿಲಿಟಿ ಅದರ ಮೀನಿಂಗ್ ಅಲ್ಲಿ ಇಲ್ಲಿ ಹೇಳಿಕೆ ಹೋಗ್ತಾ ಇಲ್ಲ ನಾನು You see that even the contingent liabilities have been shown by way of footnote to the balance sheet. Andre contingent liabilities galannu saha balance sheet alli footnote aagi torisalagide embudanna kachita padisuvudu auditor na javabdari. In moorane idu noduva see that the amount of liabilities shown in the balance sheet are correctly arrived at in accordance with the GAAP. Neither overstated nor understated. Andre ಬ್ಯಾಲೆನ್ಸ್ ಶೀಟ್ ಅಲ್ಲಿರುವಂತಹ ಲಯಾಬಿಲಿಟೀಸ್ ಗಳು ಅದರ ಮೊತ್ತ ಗ್ಯಾಪ್ ಪ್ರಕಾರ ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಪ್ರಕಾರ ಲೆಕ್ಕ ಹಾಕಲಾಗಿದೆ ಎಂದು ಖಚಿತಪಡಿಸಬೇಕು ನೋಡಿಕೊಳ್ಬೇಕು ಅದು ಹೆಚ್ಚು ಆಗಬಾರದು ಕಡಿಮೆ ಆಗಬಾರದು ಮೊತ್ತ ಸರಿಯಾಗಿರಬೇಕು ನಾಲ್ಕನೇ ಕರ್ತವ್ಯ ಆಡಿಟರಿನ ಕರ್ತವ್ಯ ಗೆಟ್ ಎ ಸರ್ಟಿಫಿಕೇಟ್ ಫ್ರಮ್ ಸಮ್ ರೆಸ್ಪಾನ್ಸಿಬಲ್ ಅಫೀಷಿಯಲ್ಸ್ ಆಫ್ ದ ಕ್ಲೈಂಟ್ಸ್ ಬಿಸ್ನೆಸ್ ಆಸ್ ಟು ದ ಕರೆಕ್ಟ್ನೆಸ್ ಆಫ್ ದ ಲಯಾಬಿಲಿಟೀಸ್ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಬಟ್ ನಾಟ್ ರಿಲೈ ಓನ್ಲಿ ಆನ್ ದಿಸ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ ಲಯಾಬಿಲಿಟೀಸ್ ಗಳು ಸರಿ ಇದೆ ಎಂದು ವ್ಯವಹಾರ ಸಂಸ್ಥೆಯ ಜವಾಬ್ದಾರಿಯುತವಾದಂತಹ ಒಬ್ಬ ಅಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆಯಬೇಕು ಆದ್ರೆ ಅದನ್ನ ಮಾತ್ರ ನಂಬಿಕೊಂಡು ಯಾರು ಆಡಿಟರ್ ಇರಬಾರದು ಅದಕ್ಕಿಂತ ಮಿಗಿಲಾಗಿ ಅವನ ಕರ್ತವ್ಯವನ್ನು ನಿರ್ವಹಿಸಬೇಕು ಇನ್ನು ಐದನೆಯದು ಸಿ ದಟ್ ಆಲ್ ದ ಲಯಾಬಿಲಿಟೀಸ್ ಇನ್ ದ ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್ ಟು ದ ಬಿಸ್ನೆಸ್ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ ಲಯಾಬಿಲಿಟೀಸ್ ಗಳು ಇದೆಯಲ್ಲ ಅವುಗಳು ವ್ಯವಹಾರಕ್ಕೆ ಇವನ ಕ್ಲೈಂಟ್ ನ ವ್ಯವಹಾರಕ್ಕೆ ಆಡಿಟರ್ ಯಾರ ಆಡಿಟ್ ಮಾಡ್ತಾನೋ ಆ ಕ್ಲೈಂಟ್ ನ ವ್ಯವಹಾರಕ್ಕೆ ಸಂಬಂಧಿಸಿದಾಗಿದೆ ಎಂಬುದನ್ನು ನೋಡಿಕೊಳ್ಳುವುದು ಸಹ ಆಡಿಟರ್ನ ಜವಾಬ್ದಾರಿಯಾಗಿದೆ ಆರನೆಯದೇನೆಂದ್ರೆ ಸಿ ದಟ್ ಆಲ್ ದ ಲಯಾಬಿಲಿಟೀಸ್ ಆರ್ ಪ್ರಾಪರ್ಲಿ ಅಥರೈಸ್ಡ್ ಬೈ ಸಮ್ ಅಫೀಷಿಯಲ್ ರೆಸ್ಪಾನ್ಸಿಬಲ್ ಅಫೀಷಿಯಲ್ಸ್ ಆಫ್ ದ ಕನ್ಸರ್ನ್ ಅಂದ್ರೆ ಸಂಸ್ಥೆಯ ಜವಾಬ್ದಾರಿಯುತ ಅಧಿಕಾರಿಯು ಲಯಾಬಿಲಿಟೀಸ್ ಗಳನ್ನು ಅಧಿಕೃತವೆಂದು ಘೋಷಣೆ ಮಾಡಬೇಕು ಆ ರೀತಿ ಘೋಷಣೆ ಮಾಡಿದ್ದಾರೆ ಎಂಬುದನ್ನು ಖಚಿತಪಡಿಸುವುದು ಇವನ ಜವಾಬ್ದಾರಿಯಾಗಿದೆ ಇವನ ಕರ್ತವ್ಯವಾಗಿದೆ ಏಳನೆಯ ಕರ್ತವ್ಯ ಆಡಿಟರ್ ಇದೇನೆಂದ್ರೆ ಸಿ ದಟ್ ದ ಲಯಾಬಿಲಿಟೀಸ್ ಆರ್ ಪ್ರಾಪರ್ಲಿ ಕ್ಲಾಸಿಫೈಡ್ ಅಂಡ್ ಡಿಸ್ಕ್ಲೋಸ್ ಇನ್ ದ ಬ್ಯಾಲೆನ್ಸ್ ಶೀಟ್ ಲಯಾಬಿಲಿಟೀಸ್ ಗಳನ್ನು ಸರಿಯಾದ ರೀತಿಯಲ್ಲಿ ಏನ್ ಮಾಡಲಾಗಿದೆ ಅಂದ್ರೆ ಕ್ಲಾಸಿಫೈ ಮಾಡಲಾಗಿದೆ ಮತ್ತು ಅದನ್ನು ಎಲ್ಲವನ್ನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡಲಾಗಿದೆ ತೋರಿಸಲಾಗಿದೆ ಎಂಬುದನ್ನು ಸಹ ಅವನು ನೋಡಿಕೊಳ್ಳುವುದು
ಅವನ ಕರ್ತವ್ಯವಾಗಿದೆ. ಎಂಟನೆಯದು ಸೀ ದಟ್ ದ ಲಯಾಬಿಲಿಟೀಸ್ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ರಿಫ್ಲೆಕ್ಟ್ ದ ಟ್ರೂ ಪೊಸಿಷನ್ ಆಫ್ ದ ಲಯಾಬಿಲಿಟೀಸ್ ಆಫ್ ದ ಬಿಸ್ನೆಸ್. ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನು ಲಯಾಬಿಲಿಟೀಸ್ ಕಾಣ್ತದ ಅದು ಬಿಸ್ನೆಸ್ ನ ಲಯಾಬಿಲಿಟೀಸ್ ಗಳ ನೈಜ ಚಿತ್ರಣವನ್ನು ನೀಡುತ್ತದೆ ಎಂಬುದನ್ನು ಖಚಿತಪಡಿಸುವುದು ಸಹ ಅವನ ಒಂದು ಜವಾಬ್ದಾರಿಯಾಗಿದೆ. ಇಷ್ಟು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅಥವಾ ಇಷ್ಟೊಂದು ಕರ್ತವ್ಯಗಳನ್ನು ನಿರ್ವಹಿಸುವುದು ಯಾವ ವಿಷಯದಲ್ಲಿ ಅಂದ್ರೆ ವೆರಿಫಿಕೇಶನ್ ಆಫ್ ಲಯಾಬಿಲಿಟೀಸ್ ಎಂಬ ಈ ಒಂದು ಕ್ಷೇತ್ರದಲ್ಲಿ ಇಷ್ಟು ಕರ್ತವ್ಯಗಳನ್ನ ಆಡಿಟರ್ ನಿರ್ವಹಿಸಬೇಕಾಗುತ್ತೆ. ಇದನ್ನ ನಾನು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿರಿ, ನಿಮಗೆ ಮುಂದಿನ ವಿಡಿಯೋಗಳನ್ನು ತಲುಪಿಸಲು ಸಹಕಾರಿಯಾಗುತ್ತದೆ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಆಲ್ ಫಾರ್ ವ್ಯೂವಿಂಗ್ ದಿಸ್ ವಿಡಿಯೋ.